ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಗೌಡ ಕನ್ನಡ ವ್ಲಾಗ್. ಆ್ಯಂಡ್ ನಾನು ಬಂದು ಜ್ಯೋತಿ. ಹಾಗೆಯೇ ಇವತ್ತು ಹೊರಗಡೆ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿ ರಂಗೋಲೆ ಹಾಕ್ತಾ ಇದ್ದೀನಿ. ಈಗ ನಮ್ಮನೇಲಿ ದೀಪ ಏನು ಹಚ್ಚುವಂಗಿಲ್ಲ, ಯಾಕಂದರೆ 11 ದಿನಕ್ಕಂಟ ತಿಥಿ ಆಗೋವರೆಗೂ ದೀಪ ಹಚ್ಚುವಂಗಿಲ್ಲ. ನಮ್ಮ ಕಡೆ ಒಬ್ಬರು ರಿಲೇಷನ್ ಒಬ್ಬರು ತೀರ್ಕೊಂಡಿದ್ರು, ನಮ್ಮದು ಸೂತ್ಕ ಇದೆ, ಅದಕ್ಕೋಸ್ಕರ ದೀಪ ಏನು ಹಚ್ತಾ ಇಲ್ಲ. ಜಸ್ಟ್ ಈ ಥರ ಮನೆ ಕ್ಲೀನ್ ಮಾಡಿ ಹೊರಗಡೆ ರಂಗೋಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಬೇರೆ ಪೌಡರ್ ಕೂಡ ಯೂಸ್ ಮಾಡಿ ಕಲರ್ ರಂಗೋಲೆ ಪೌಡರ್ ಬತ್ತರ ಅದಾಕಿ ಜಸ್ಟ್ ರಂಗೋಲೆ ಬಿಟ್ಟೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣನೇ ಕಾಫಿ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ಮಾರ್ನಿಂಗ್ ನಾವು ಜಾಸ್ತಿ ಕಾಫಿ ಕುಡಿಯೋದನ್ನ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀವಿ. ಏನೋ ಗೊತ್ತಿಲ್ಲ, ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ ಕಾಫಿಯನ್ನು ಬೆಳಗ್ಗೆ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ನನ್ನ ಹಸ್ಬೆಂಡ್ ಮಾಡು ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಜಾಸ್ತಿ ನಾವು ಈವ್ನಿಂಗ್ ಟೈಮೇ ಜಾಸ್ತಿ ಕಾಫಿನ ಕುಡಿಯೋಕ್ಕೆ ಇಷ್ಟಪಡ್ತೀವಿ. ಮಾರ್ನಿಂಗ್ ಸ್ವಲ್ಪ ಲೇಜಿ ಅನ್ನೋಥರ ಫೀಲ್ ಆಗುತ್ತೆ, ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ಏನೋ ಒಂಥರ ಲೇಜಿ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈವ್ನಿಂಗ್ ಕಾಫಿ ಕುಡೋಣ ಅಂತೇಳಿ ಡಿಸೈಡ್ ಮಾಡಿ ಈವ್ನಿಂಗೇ ತೊಗೋತೀವಿ. ಆ್ಯಂಡ್ ಸಮ್ ಟೈಮ್ ಈ ಥರ ಚೇಂಜ್ ಏನಾದರೂ ಮೂಡ್ ಚೇಂಜ್ ಆಯಿತು ಅಂದಾಗ ಈ ಥರ ಬೆಳಗ್ಗೆ ಟೈಮ್ನೇ ಕಾಫಿ ಮಾಡ್ಕೋತೀವಿ. ಹಾಗೆಯೇ ನಾನು ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಐ ಥಿಂಕ್ ಈವ್ನಿಂಗ್ಗೆ ಹಾಕ್ತಾ ಬರ್ತಿತ್ತು, ಒಂದು 3 ಗಂಟೆ ಹತ್ತತ್ರ ಆಗಿತ್ತು. ಮಾರ್ನಿಂಗ್ ಕಾಫಿ ಆದಮೇಲೆ ಸಿಕ್ಕಾಪಟ್ಟೆ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗೋಯಿತು. ನನಗೂ ಗೊತ್ತಿಲ್ಲ ಏನಕ್ಕೆ ಈ ಥರೆಲ್ಲ ನಾನೇ ಮಾಡ್ಕೋತೀನಿ ಅಂತ. ಯಾಕಂದರೆ ಕೆಲವೊಂದು ನೆಗೆಟಿವ್ ಥಾಟ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ನನಗೆ. ಕೆಲವೊಬ್ಬರು ನನ್ನ ಬಗ್ಗೆ ಏನೇನೋ ಹೇಳ್ಕೊಂಡು ಬರ್ತಾ ಇರ್ತಾರೆ, ಅದನ್ನೆಲ್ಲ ಒಂಥರ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಾನು ಮಾಡದೇ ಇರೋ ತಪ್ಪಿಗೂ ನಾನು ಅನ್ನಿಸ್ಕೋಬೇಕಲ್ಲ ಅನ್ನೋದೆಲ್ಲ ಜಾಸ್ತಿ ಮೈಂಡಿಗೆ ಬಂದುಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವರು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಆದಷ್ಟು ಈ ನೆಗೆಟಿವ್ ಮಾತುಗಳಿಗೆ ಅಥವಾ ಈ ಕೆಟ್ಟ ಥಿಂಕಿಂಗ್ಗಳಿಗೆಲ್ಲ ತುಂಬಾ ದೂರ ಇರೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದ್ರೂ ಕೆಲವೊಂದಷ್ಟು ಜನ ನನ್ನ ಬಗ್ಗೆ ತುಂಬಾ ಕೆಲವೊಂದು ಥರ ಮಾತಾಡ್ಕೊಂಡು ಬರ್ತಾರೆ. ಸೊ ಅದೆಲ್ಲ ಕೇಳಿದಾಗ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಬೇಜಾರಲ್ಲಿ ಸ್ವಲ್ಪ ನಾನು ಇದ್ದೆ. ಸೊ ಆವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಅಂತ ಹೇಳಿ ನೆನಪು ಮಾಡಿಕೊಂಡು ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಮಾಡೋಣ ಅಂಥೇಳಿ ಈಗ ಮಾಡ್ಕೋತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡ್ತೀನಿ ಅಂದರೆ, ನಾರ್ಮಲಾಗಿ ಶುಂಠಿನ ನೀಟಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಈ ಥರ ಹಚ್ಕೊಂಡು ಅದನ್ನು ಮತ್ತು ಬೆಳ್ಳುಳ್ಳಿನ ಫುಲ್ ಸಿಪ್ಪೆಲ್ಲ ತೆಗೆದು ಅದನ್ನೆಲ್ಲ ಸುಳಿದು ಈಗ ಬೆಳ್ಳುಳ್ಳಿ ಕೂಡ ಹಾಕೋತೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಶುಂಠಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಶುಂಠಿ ಅದನ್ನ ಕಮ್ಮಿ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು ನಾನು ರುಬ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಗೆಯೇ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ. ರುಚಿ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಏನೇ ಅಡುಗೆ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಂಗ್ ಟೈಮ್ವರೆಗೂ ನಾವು ಚೆನ್ನಾಗಿ ಇಡ್ಬೋದು ಅನ್ನೋಕ್ಕೋಸ್ಕರ. ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಆ್ಯಂಡ್ ತುಂಬ ನುಣ್ಣಗೆ ಬೇಕಾದರೂ ಮಾಡ್ಕೋಬೋದು. ಆ್ಯಂಡ್ ತುಂಬ ತರಿ ತರಿಯಾಗಿ ಬೇಕಾದ್ರೆ ಮಾಡ್ಕೋಬೋದು, ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಆ್ಯಂಡ್ ನಾನು ಸ್ವಲ್ಪ ಈ ಥರ ಮೀಡಿಯಮ್ ಇದರಲ್ಲಿ ಮಾಡ್ಕೋತೀನಿ. ತುಂಬ ಪೇಸ್ಟ್ ಮಾಡ್ಕೊಳೋಕ್ಕೋಗಲ್ಲ ಅಥವಾ ಈ ಥರ ಸ್ವಲ್ಪ ಅರಿಬರಿನೂ ಮಾಡೋಕ್ಕೋಗಲ್ಲ. ಆ್ಯಂಡ್ ಅದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಒಂದು 15 ಡೇಸ್ ಆದರೂ ನನಗೆ ಶುಂಠಿ ಬೆಳ್ಳಿ ಪೇಸ್ಟ್ ಬರುತ್ತೆ. ಅದನ್ನು ಗ್ಲಾಸ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ. ನನಗೆ ಬೇಕು ಅಂದಾಗೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಒಂದಿನ ಮಾಡಿಟ್ಕೋಬಿಡ್ತೀನಿ. ಸೊ ಪದೇ ಪದೇ ಮಾಡೋದು ನಮಗೆ ಸ್ವಲ್ಪ ಕೆಲಸ ತಪ್ಪುತ್ತೆ ಅನ್ನೋಕ್ಕೋಸ್ಕರ ಫಸ್ಟ್ ನಾನು ಈ ಥರ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಆ್ಯಂಡ್ ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ವೈಟ್ಗೆ ಮಾಡ್ಕೋತಾರೆ. ಅದೇನಪ್ಪ ಅಂತಂದರೆ, ನಾರ್ಮಲಿ ಶುಂಠಿನ ತುಂಬ ಚೆನ್ನಾಗಿ ಹೊರೆದು ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಆ್ಯಂಡ್ ನಾನು ಸ್ವಲ್ಪ ಸಿಪ್ಪೆನೆಲ್ಲ ಸ್ವಲ್ಪ ಹರಿಬರಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಸಿಪ್ಪೆನ, ತೀರಾ ಏನು ಫುಲ್ ತೆಗಿಯೋಕೆ ಹೋಗಲ್ಲ. ಆ್ಯಂಡ್ ಹಾಗೆಯೇ ಸ್ವಲ್ಪ ಯಾಕೋ ಇವತ್ತು ಹಲ್ವಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಬಾದಾಮಿ ಕೂಡ ಜಾಸ್ತಿ ಇತ್ತು, ಪಾಪ ಬಾದಾಮಿ ಎಲ್ಲ ತಿನ್ನಲ್ಲ ತಂದಾಗ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಬಾದಾಮಿ ಹಲ್ವಾ ಮಾಡೋಣ ಅಂತ ಹೇಳ್ಕೊಂಡೆ. ಆ್ಯಂಡ್ ಟೈಮ್ ಇರಲಿಲ್ಲ ನನಗೆ ನೆನೆ ಹಾಕೋಕ್ಕೆ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಬಿಸಿ ನೀರನ್ನ ತುಂಬ ಚೆನ್ನಾಗಿ ಕಾಯಿಸ್ಕೊಂಡು ಅಂದರೆ ಮಳ್ಳೋ ಥರ ಕಾಯಿಸ್ಕೊಂಡು ಅದಕ್ಕೆ ಬಾದಾಮಿನ 1 ಅವರ್ ನೆನೆ ಹಾಕಿದ್ದೀನಿ. ಚೆನ್ನಾಗಿ ನೆನೆಯುತ್ತೆ, ಬೇಗನೆ ಸಿಪ್ಪೆಲ್ಲ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬಿಸಿ ನೀರಿಗೆ ಈ ಥರ 1 ಅವರ್ ನೆನೆ ಹಾಕ್ಬಿಡ್ತೀನಿ.
ಆ್ಯಂಡ್ ಬಾದಾಮಿ ಜಾಸ್ತಿ ಪಾಪುಗೆ ನಾನು ಈ ಮಿಲ್ಕ್ ಶೇಕಲ್ಲೆಲ್ಲ ಹಾಕಿ ಕೊಡ್ತಾ ಇದ್ದೆ, ಅವನು ತಿನ್ಕೋತಾನೆ ಅಂತ ಹೇಳಿ, ಬಟ್ ತುಂಬ ಜಾಸ್ತಿ ತಂದುಬಿಟ್ಟಿದ್ರು ನನ್ನ ಹಸ್ಬೆಂಡು. ಅದಕ್ಕೋಸ್ಕರ ನಾನು ಈ ಥರ ಹಲ್ವಾ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಸ್ವಲ್ಪ ಇವತ್ತು ಮೂಡ್ ಕೂಡ ಸ್ವಲ್ಪ ಚೇಂಜ್ ಆಗಿಬಿಟ್ಟಿತ್ತಲ್ಲ, ಸ್ವಲ್ಪ ಬೇಜಾರಾಗ್ತಿತ್ತಲ್ಲ, ಏನಾದರೂ ಸ್ವೀಟ್ ಮಾಡ್ಕೊಂಡು ತಿಂದರೆ ಒಂಥರ ನನಗೆ ಖುಷಿ ಜಾಸ್ತಿ ಸ್ವೀಟೆಲ್ಲ ತಿನ್ನಲಿಕ್ಕೆ. ಅದಕ್ಕೆ ಇವತ್ತು ಸ್ವೀಟ್ ಮಾಡೋಣ ಅಂತೇಳಿ ಸ್ವೀಟ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಒನ್ ಅವರ್ ಆದಮೇಲೆ ಸಿಪ್ಪೆ ಯಾವ ಥರ ರಿಮೂವ್ ಆಗ್ತಿದೆ ಅಂತೇಳಿ. ತುಂಬ ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು, ಬೇಗನೆ ಚೆನ್ನಾಗಿ ರಿಮೂವ್ ಆಗುತ್ತೆ ಸಿಪ್ಪೆ ಎಲ್ಲ, ಒನ್ ಅವರ್ಗೆಲ್ಲ ನಾವು ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಇವಾಗ ಸಿಪ್ಪೆ ಎಲ್ಲ ಸುಲಿದು ನಾನು ಹಲ್ವಾಗೆ ರೆಡಿ ಮಾಡ್ಕೋತೀನಿ. ಆ್ಯಂಡ್ ಈ ಹಲ್ವಾ ಮಾಡೋದು ತುಂಬಾ ಈಸಿ, ಬಟ್ ತುಂಬ ಟೈಮ್ ತೊಗೊಳುತ್ತೆ ಅಷ್ಟೇ. ನಮಗೆ ಯಾವುದೇ ಥರ ಪದಾರ್ಥಗಳು ಎಕ್ಸ್ಟ್ರಾ ಜಾಸ್ತಿನೂ ಬೇಕಾಗಲ್ಲ, ಬಟ್ ಟೈಮು ಸ್ವಲ್ಪ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಆ್ಯಂಡ್ ನಾನು ಪರ್ಸ್ನಲಾಗಿ ಈ ಥರ ಸ್ವಲ್ಪ ಜಾಸ್ತಿ ಏನಾದರೂ ತಲೆ ಕೆಡಿಸ್ಕೊಂಡೆ ತಲೆಗೆ ಹಾಕ್ಕೊಂಡೆ ಅಂದರೆ ಸ್ವಲ್ಪ ನಾನೇ ಸೈಲೆಂಟ್ ಆಗಿಬಿಡ್ತೀನಿ ಜಾಸ್ತಿ. ಸೊ ಯಾರ ಜೊತೆನೂ ಅಷ್ಟು ಮಾತಾಡಲಿಕ್ಕೆ ಹೋಗಲ್ಲ. ಆ್ಯಂಡ್ ಯೋಚನೆ ಮಾಡ್ತೀನಿ ಯಾವುದರಿಂದ ತಪ್ಪಾಯಿತು, ಎಲ್ಲಿಂದ ತಪ್ಪಾಗ್ತಿದೆ, ಆ್ಯಂಡ್ ಏನು ಮಾತಾಡೋದ್ರಿಂದ ತಪ್ಪಾಗಿದೆ ಅಂತ ಹೇಳಿ ಫಸ್ಟು ಯೋಚನೆ ಮಾಡ್ತೀನಿ. ಆ್ಯಂಡ್ ಅದು ಕರೆಕ್ಟಾಗಿದ್ದರೆ ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಅದು ಕರೆಕ್ಟಾಗಿದೆ ಅಂತೇಳಿ. ಆ್ಯಂಡ್ ನನ್ನಿಂದ ತಪ್ಪಾಗಿದೆ ಅಂದರೆ ನಾನು ಡೈರೆಕ್ಟಾಗಿ ಸಾರಿ ಕೂಡ ಕೇಳಿಬಿಡ್ತೀನಿ, ನಾನು ಹಿಂದೆ ಮುಂದೆ ನೋಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಸಾರಿ ಕೇಳ್ತೀನಿ. ನಾನು ತಪ್ಪಿಲ್ಲ ಅಂದಾಗ ನಾನು ಅದನ್ನು ಕರೆಕ್ಟಾಗಿ ಅವ್ರಿಗೆ ಹೇಳ್ತೀನಿ, ಬಟ್ ಅವ್ರು ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಇವಾಗ ಹಲ್ವಾ ಮಾಡಲಿಕ್ಕೆ ಈಗ ಬಾದಾಮಿ ಎಲ್ಲ ಸುಲ್ಕೊಂಡಾಗಿದೆ, ನಂತರ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು, ಈ ಹಲ್ವಾ ಮಾಡಲಿಕ್ಕೆ ಸ್ವಲ್ಪ ತರತರಾಗಿದ್ರೇ ಚಂದನೆ ಚಂದ. ಫುಲ್ ಪೇಸ್ಟ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್, ಅದಕ್ಕೋಸ್ಕರ. ಸೊ ಅದಾದಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಈ ಹಲ್ವಾಗೆ ಏನಿಲ್ಲ ಅಂದರೂ ತುಪ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ತುಪ್ಪ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಎಣ್ಣೆನ ಯೂಸ್ ಮಾಡ್ತೀರ, ನನಗೆ ತುಪ್ಪ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ತುಪ್ಪನೇ ಹಾಕ್ಕೊಂಡು ಸ್ವಲ್ಪ ತುಪ್ಪ ಕರಗಿದ ನಂತರ ನಾನು ಅದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಬಾದಾಮ್ ಪೇಸ್ಟ್ನ ಹಾಕೋಬೇಕಾಗುತ್ತೆ. ಸೊ ಆ ಬಾದಾಮ್ ಪೇಸ್ಟ್ ಒಂದು ಇಲ್ಲ ಅಂದ್ರೂ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಆ್ಯಂಡ್ ಅದನ್ನು ಎಷ್ಟು ಚೆನ್ನಾಗಿ ನಮಗೆ ಗಟ್ಟಿಯಾಗಿ ಅದು ತಳ ಎಲ್ಲ ಬಿಡುತ್ತೋ ಅಲ್ಲಿವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊತಾನೆ ಇರಬೇಕು. ಆ್ಯಂಡ್ ಕೈ ಬಿಡದೆ ನಾವು ಚೆನ್ನಾಗಿ ಕಲಸ್ಕೊತಾನೆ ಇರಬೇಕಾಗುತ್ತೆ. ಸೊ ಮೇನ್ ಟ್ರಿಕ್ ಅಂದರೆ ಇದನ್ನು ಕೈ ಬಿಡಲೇಬಾರ್ದು, ಚೆನ್ನಾಗಿ ತಿರುಗ್ತಾನೆ ಇರಬೇಕಾಗುತ್ತೆ. ಸೊ ಅದೇನೇ ಫಸ್ಟಾಗಿ ಹಲ್ವಾಗೆ ಚೆನ್ನಾಗಿ ಬರೋಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಸೊ ಹಂಡ್ ಹಿಡಿದ್ಬಿಟ್ರೆ ಅದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಅಂದರೆ ಟೇಸ್ಟ್ ಸ್ವಲ್ಪ ಈ ಏನಪ್ಪ ಈ ಸೀದೋಗಿರೋ ಸ್ಮೆಲ್ ಥರ ಟೇಸ್ಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಕಲ್ಸ್ಕೊಂಡು ಬೇಯಿಸ್ಬೇಕಾಗುತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಈ ಪೂರ ಹಲ್ವನ್ನು ನಾವು ಲೋ ಫ್ಲೇಮ್ ಮೇಲೆ ಇಟ್ಟು ಮಾಡ್ಕೋಬೇಕು. ಸ್ವಲ್ಪ ಹೈ ಫ್ಲೇಮ್ ಆದ್ರೂ ಸೀದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಜಾರಲ್ಲಿ, ಮಿಕ್ಕಂತಹ ಪೇಸ್ಟ್ ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ಕಲ್ಸ್ಕೊತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅದು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕಲ್ಸ್ಕೊಡ್ತಾ ಬರಬೇಕಾಗುತ್ತೆ. ಆ್ಯಂಡ್ ಮಧ್ಯ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಕಲ್ಸ್ಕೋಬೇಕಾಗುತ್ತೆ. ನೋಡ್ಕೋತೀವಿ ನಾವು ಮಧ್ಯ ಹಂಡ್ಕೋತಾ ಇದೆ ಅಂದಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ನಾವು ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಕಲ್ಸ್ಕೋತಾ ಬರಬೇಕು. ಆ್ಯಂಡ್ ಈ ಸ್ವೀಟ್ ಏನಿದೆ ಇದು ತುಂಬಾ ಹೆಲ್ತ್ಗೆ ಕೂಡ ಒಳ್ಳೆಯದು. ಆ್ಯಂಡ್ ತುಪ್ಪ ಅಂತ ಕೆಲವರಲ್ಲಿ ತುಪ್ಪ ಜಾಸ್ತಿ ಹಾಕಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆ್ಯಂಡ್ ತುಪ್ಪ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಯಾರಾದರೂ ತುಂಬ ಸಣ್ಣ ಇದ್ದಾರೆ ವೆಯ್ಟ್ ಗೇನ್ ಆಗಬೇಕು ಅಂದರೆ ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ. ಆ್ಯಂಡ್ ಇವಾಗ ನೋಡ್ಬೋದು ಈಗ ಸ್ವಲ್ಪ ಥಿಕ್ನೆಸ್ ಬಂದಿದೆ. ಆ ಟೈಮಲ್ಲಿ ನಾನು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲು ಹಾಕಿದ ನಂತರ ಸ್ವಲ್ಪ ಮತ್ತೆ ತೆಳ್ಳಗಾಗುತ್ತೆ. ನಂತರ ನಾವು ಏನದೆಲ್ಲ ಗಂಟಿದೆ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಕಲಸ್ಕೊಂಡು ಗಂಟೆಲ್ಲ ಏನಿದೆ ಅದನ್ನು ಕಂಪ್ಲೀಟಾಗಿ ಚೆನ್ನಾಗಿ ನಮಗೆ ಹಲ್ವಾ ರೀತಿ ಹಾಕೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಮಧ್ಯೆ ನಾವು ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ಆ್ಯಂಡ್ ಸಕ್ಕರೆನ ನಾವು ಲಾಸ್ಟಿಗೆ ಬೇಕಾದರೆ ಹಾಕೋಬೋದು, ಅಂದರೆ ಥಿಕ್ನೆಸ್ ಬರುತ್ತೆ ಲಾಸ್ಟಿಗೆ, ಅವಾಗ ಬೇಕಾದ್ರೆ ಸಕ್ಕರೆ ಸೇರಿಸ್ಕೋಬೋದು. ಆ್ಯಂಡ್ ನಾನು ಮಧ್ಯೆ ಹಾಕೋತಾ ಇದ್ದೀನಿ. ಸೊ ನಾನು ಮಧ್ಯೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಲಾಸ್ಟಿಗೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಹೀಗೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಅದೆಲ್ಲ ಏನು ಗಂಟಿದೆ ಅದನ್ನೆಲ್ಲ ನೀಟಾಗಿ ಹೊಡ್ಕೊಂಡು ಈಗ ಮತ್ತೆ ನಾನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆನ ಜಾಸ್ತಿನೂ ಹಾಕೋಕ್ಕೆ ಹೋಗ್ತಿಲ್ಲ, ಸ್ವಲ್ಪನೇ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಬಾದಾಮಿ ಕೂಡ ತುಂಬಾ ಸ್ವೀಟಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಕೇಸರಿ ಪುಡಿನ ಹಾಕೋತಾ ಇದ್ದೀನಿ. ಸೊ ಕೇಸರಿ ಪುಡಿ ಯೆಲ್ಲೋ ಕಲರ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಇದು ಕೇಸರಿ ಬಂದು ಸ್ವಲ್ಪ ಆರೆಂಜ್ ಕಲರ್ ಇದೆ. ಸೊ ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಕಲರ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆರೆಂಜ್ ಕಲರ್ ಇತ್ತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಅದನ್ನು ಕೂಡ ಹಾಕ್ಕೊಂಡಿಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಥಿಕ್ನೆಸ್ ಚೆನ್ನಾಗಿ ಬರಬೇಕು ಅಂದರೆ ಒಂದು ಗಟ್ಟಿಯಾಗಿ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈ ಬಿಡದೆ ತಿರುಗ್ತಾನೆ ಇರಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಕ್ರೀಮ್ ರೀತಿ ಬಂದಿದೆ. ಈಗ ಇನ್ನೂ ಚೆನ್ನಾಗಿ ಇದು ಗಟ್ಟಿ ಆಗೋವರೆಗೂ ನಾವು ಕೈ ಬಿಡದೆ ತಿರುಗ್ತಾನೆ ಇರಬೇಕಾಗುತ್ತೆ. ಆ್ಯಂಡ್ ಇಲ್ಲ ಅಂದ್ರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರ ಟೈಮ್ ತೊಗೊಳ್ತಾ ಇರ್ತಾ. ಆ್ಯಂಡ್ ಮಧ್ಯೆ ನಾನು ತುಪ್ಪ ಕೂಡ ಹಾಕೋತಾ ಇದ್ದೀನಿ, ಬಟ್ ಅದನ್ನು ಸ್ಕಿಪ್ ಆಗಿದೆ ಅಷ್ಟೇ. ಬಟ್ ಮಧ್ಯೆ ನಾನು ತುಪ್ಪ ಸಿಡ್ಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ.
ಫೈನಲಿ ಹಲ್ವಾ ಅಂತೂ ರೆಡಿ ಆಗಿದ್ದಾಯಿತು. ಸೊ ಹಲ್ವಾ ಈಗ ರೆಡಿ ಆದಮೇಲೆ ಸ್ವಲ್ಪ ಬಿಸಿ ಇತ್ತು, ಅದನ್ನು ಹಾರ್ಲಿಕ್ಕೆ ಅಂತ ಎತ್ತಿಟ್ಟು ಈಗ ಹೀರೆಕಾಯಲ್ಲಿ ಹೀರೆಕಾಯಿ ಹೆಣ್ಗಾಯಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾವು ಸೇಮ್ ಈ ಯಾವ ಈ ಬದನೇಕಾಯಲ್ಲಿ ಹೆಣ್ಗಾಯಿ ಹೇಗೆ ಮಾಡ್ತೀವೋ ಅದೇ ಥರ ಹೀರೆಕಾಯಲ್ಲಿ ಇವತ್ತು ಮಾಡ್ಕೋತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಆಡಿಸ್ಕೊಂಡಿದ್ದೆ ಅದೇ ಜಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಅಲ್ಲೇ ಇಟ್ಟಿದ್ದೆ. ಅದಕ್ಕೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣಾಗಿತ್ತು, ಸೊ ಅದು ಕೂಡ ಪ್ರಾಬ್ಲಮ್ ಇಲ್ಲ ಅಂತೇಳಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಚಕ್ಕೆ, ಒಂದು ಸ್ವಲ್ಪ ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಮಸಾಲೆಗೇ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರಶಿನ ಪುಡಿ ಒಂದು 1/4 ಟೇಬಲ್ಸ್ಪೂನ್ ಅಷ್ಟು ಅರಶಿನ ಪುಡಿ ಕೂಡ ಹಾಕ್ಕೊಂಡು ಅದಕ್ಕೆ ಮತ್ತು ಧನಿಯಾ ಪೌಡರ್ ಕೂಡ 1/4 ಟೇಬಲ್ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಂತರ ಅಚ್ಚಕಾರದ ಪುಡಿನೇ ನಮಗೆ ಎಷ್ಟು ಬೇಕು ಖಾರ ನೋಡಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅನ್ನೋರು ಖಾರನ ಎಕ್ಸ್ಟ್ರಾ ಹಾಕೋಬೋದು, ಆ್ಯಂಡ್ ಖಾರ ಕಮ್ಮಿ ತಿಂತೀನಿ ಅನ್ನೋರು ಖಾರನ ಕಮ್ಮಿ ಹಾಕೋಬೇಕು. ಆ್ಯಂಡ್ ಈಗ ತೆಂಗಿನಕಾಯಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ಕಟ್ ಮಾಡಿದಂಥ ತೆಂಗಿನಕಾಯಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟಾಗಿ ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು. ಹಾಗೆಯೇ ಮಸಾಲ ರುಬ್ಬಿದ ನಂತರ ನೋಡ್ಬೋದು ಇಲ್ಲಿ ಪೇಸ್ಟ್ನ ಚೆನ್ನಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ಹಾಗೆಯೇ ಹೀರೆಕಾಯಿನ ನಾವು ಯಾವ ಥರ ಬದನೇಕಾಯಿನ ಕಟ್ ಮಾಡ್ತೀವೋ ಅದೇ ಥರ ಕಟ್ ಮಾಡಿದ್ದೀನಿ. ಅಂದರೆ ಮಧ್ಯಕ್ಕೆ ನಾವು ಮಸಾಲೆನ ತುಂಬಲಿಕ್ಕೆ ಅಂತೇಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಬದನೇಕಾಯಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ, ಬಟ್ ಇದು ಹೀರೆಕಾಯಿ ಅದು ಬದನೇಕಾಯಿ ಅಷ್ಟೇ ವ್ಯತ್ಯಾಸ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಬೇಗನೆ ಬೆಂದೋಗುತ್ತೆ, ಫಾಸ್ಟಾಗಿ ಆಗುತ್ತೆ ಹೇಳಬೇಕು ಅಂತ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಹೀರೆಕಾಯಿ ಒಳಗಡೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಎಲ್ಲ ತುಂಬ್ತಾ ಇದ್ದೀನಿ. ತುಂಬಿಲ್ಲ ಅಂದ್ರೆ ಒಂದು 5-10 ನಿಮಿಷ ನಾವು ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟರೆ ಆ ಮಸಾಲೆ ಏನಿದೆ ಅದೆಲ್ಲ ಹೀರೆಕಾಯಿಗೆ ಚೆನ್ನಾಗಿ ಸೇರಿಕೊಂಡು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರಲ್ಲಿ. ಅದಕ್ಕೋಸ್ಕರ ಈಗ ನಾನು ಇದನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಅದನ್ನ ನೆನೆಯಲಿಕ್ಕೆ ಅಂತ ಹೇಳಿ ಬಿಟ್ಬಿಡ್ತೀನಿ. ಯಾವುದೇ ಥರ ಫ್ರಿಜ್ಜಲ್ಲೆಲ್ಲ ಇಡುವಂಥ ಅವಶ್ಯಕತೆ ಏನಿಲ್ಲ, ಹೊರಗಡೆ ಇಟ್ಟರೆ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಆ್ಯಂಡ್ ಲಾಸ್ಟಿಗೆ ನಾವು ಇದನ್ನು ಬೇಕಾದರೆ ಚಪಾತಿಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ರೈಸ್ಗೆ ಸರ್ವ್ ಮಾಡಿಕೊಂಡೆ, ತುಂಬಾ ಟೇಸ್ಟ್ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಮಕ್ಕಳು ಕೂಡ ಕೊಡ್ಬೋದು, ನನ್ನ ಪಾಪುಗೂ ಕೂಡ ತಿನ್ನಿಸ್ದೆ, ಚೆನ್ನಾಗಿತ್ತು, ಅವನು ಕೂಡ ಆರಾಮಾಗಿ ತಿನ್ಕೊಂಡ. ಹಾಗೆಯೇ ಇವತ್ತು ನಾನು ಮಾಡ್ತಿರುವ ಹೀರೆಕಾಯಿ ಎಣ್ಣೆಗಾಯಿ ಬಂದು ಬೇಗನೆ ಆಗುತ್ತೆ. ಸೊ ಯಾರಾದರೂ ಲಂಚ್ ಬಾಕ್ಸ್ ರೆಸಿಪಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಆರಾಮಾಗಿ ಚೂಸ್ ಮಾಡಿ ಮಾಡ್ಕೊಡ್ಬೋದು. ತುಂಬಾ ಬೇಗ ಆಗುತ್ತೆ, ಆ್ಯಂಡ್ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು, ಆ್ಯಂಡ್ ಹೆಲ್ದಿಯಾಗಿರುತ್ತೆ, ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನಾವು ಲಂಚ್ ಬಾಕ್ಸ್ ಅಂದ್ರೆ ಇದೇ ಥರನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಮೀಲ್ ಅಂತಲೇ ಹೇಳ್ಬೋದು. ಇದಕ್ಕೆ ರೈಸ್ ಅಥವಾ ಕೆಲವೊಂದು ಕೋಸಂಬರಿನ ಮಾಡಿಬಿಟ್ರೆ ಸೊ ಆ ದಿನದ ಲಂಚ್ ಬಾಕ್ಸ್ ಮುಗೀತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ನಾನು ಒಂದು ಬಾಣಲಿನ ಬಿಸಿ ಆಗಲಿಕ್ಕೆ ಬಿಟ್ಟು ಅದಕ್ಕೆ ಒಂದು 2-3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರಿಬೇವಿನ ಸ್ವಲ್ಪ ಸಿಡಿದ ನಂತರ ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆ್ಯಂಡ್ ಒಂದು ಈರುಳ್ಳಿನ ಸಣ್ಣ ಈರುಳ್ಳಿನೇ ತೊಗೊಂಡಿದ್ದೀನಿ, ಆ ಈರುಳ್ಳಿನ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದ ನಂತರ ನಾನು ಇದಕ್ಕೆ ಹೀರೆಕಾಯಿಗಳನ್ನ ಹಾಕೋತೀನಿ. ಹೀರೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸೊ ಏನು ಮಸಾಲೆ ನಾವು ಹಾಕಿರ್ತೀವೋ ಅದೆಲ್ಲ ಅಲ್ಲಿ ಹೋಗಲ್ಲ, ಒಳಗಡೆನೇ ಚೆನ್ನಾಗಿ ಬೆಂದಿರುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಆ್ಯಂಡ್ ನಾವು ಬೇಯಿಸ್ಬೇಕಾದ್ರೆ ನೋಡ್ಕೋಬೇಕು, ಜಾಸ್ತಿ ಬೆಂದೋಗ್ಬಿಟ್ರೆ ಹೀರೆಕಾಯಿ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಸಾಫ್ಟ್ ಆಗಿ ಜಾಸ್ತಿ ಆಗಿಬಿಡುತ್ತೆ, ಅವಾಗ ತಿನ್ನಲಿಕ್ಕೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ನೋಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಏನೆಲ್ಲ ಮಸಾಲೆ ಎಲ್ಲ ಹಾಕಿಟ್ಟಿದೆ ಆ ಹೀರೆಕಾಯಿನ ಈಗ ಎಣ್ಣೆಲ್ಲ ಹಾಕಿ ಒಂದು ಇಲ್ಲ ಅಂದ್ರೂ ಒಂದು 2-3 ನಿಮಿಷ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಈ ಥರ ಕಲಸ್ಕೊಂಡು ಹುರ್ಕೋತೀನಿ. ಹಾಗೆಯೇ ಈಗ ಸ್ವಲ್ಪ ಹೊತ್ತು ಹುರಿದ ನಂತರ ನಾನು ಇದನ್ನ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡ್ ಅಷ್ಟು ಬಿಡ್ತೀನಿ. ಅಂದರೆ ಜಾಸ್ತಿ ಹೊತ್ತು ಬಿಡೋಕೆ ಹೋಗಲ್ಲ, ಒಂದು 2 ಸೆಕೆಂಡು ಈ ಥರ ಬಿಟ್ಟು ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಏನಿತ್ತು ಅದನ್ನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಆ್ಯಂಡ್ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸಾಂಬಾರ್ ರೀತಿ ಆದರೆ ನಾವೇನು ಒಳಗಡೆ ಹೀರೆಕಾಯಿ ಒಳಗಡೆ ಏನು ತುಂಬಿದ್ವಿ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀರನ್ನ ಆದಷ್ಟು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಇದೇ ಥರ ಗ್ರೇವಿ ರೀತಿಯೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಾದ್ರೂ ಸರಿ, ಚಪಾತಿಗಾದರೂ ಸರಿ, ಸಾಕಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಈಗ ಇಲ್ಲ ಅಂದರೆ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗಿಬಿಡುತ್ತೆ. ಸೊ ಹೀರೆಕಾಯಿನ ಆದಷ್ಟು ಕಮ್ಮಿ ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸ್ಕೊಬಿಟ್ರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಆ್ಯಂಡ್ ನೋಡ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು.
ಆ್ಯಂಡ್ ಇದನ್ನು ಮಧ್ಯೆ ನಾನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ತೆಗೆದು ಒಂದು ಎರಡು ಸತಿ ಈ ಥರ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಎಣ್ಣೆಗಾಯಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಸೊ ಈ ಥರ ಥಿಕ್ನೆಸ್ ಆಗಿ ಚೆನ್ನಾಗಿರಬೇಕು ಆ್ಯಂಡ್ ಹೀರೆಕಾಯಿ ನೋಡ್ಬೋದು. ಸೊ ಇಷ್ಟು ಚೆನ್ನಾಗಿ ಬೆಂದಿದ್ರೆ ಸಾಕಾಗುತ್ತೆ. ಆ್ಯಂಡ್ ಈ ರೆಸಿಪಿನ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಆ್ಯಂಡ್ ಬೇಗನೆ ಆಗುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ಸರ್ವ್ ಮಾಡ್ಕೋಬೋದು. ಹಾಗೆಯೇ ನಾನು ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಈ ಫ್ರೂಟ್ಸ್ನೆಲ್ಲ ತಂದಿದ್ರು. ನನ್ನ ಮಗನಿಗೆ ಹಣ್ಣು ಅಂದರೆ ತುಂಬಾ ಇಷ್ಟ. ಆ್ಯಂಡ್ಗೆ ಜಂಕ್ ಫುಡ್ಗಿಂತ ಜಾಸ್ತಿ ಈ ಥರ ನಾನು ಜಾಸ್ತಿ ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಜಾಸ್ತಿ ಕೊಡ್ತೀನಿ. ಆ್ಯಂಡ್ ಮಮ್ಮಿ ಮನೆಗೆ ಹೋದ ಅಂದರೆ ಸ್ವಲ್ಪ ಅವನು ಜಂಕ್ ಫುಡ್ಗೆ ಜಾಸ್ತಿ ಅಡಿಟ್ ಆಗಿಬಿಡ್ತಾನೆ. ಜ್ಯೂಸು ಅದೆಲ್ಲ ಜಾಸ್ತಿ ಅಪ್ಪ ಎಲ್ಲ ಕೊಡಿಸ್ಬಿಡ್ತಾರಲ್ಲ ಅದಕ್ಕೋಸ್ಕರ ಅಲ್ಲಿ ಅಡಿಟ್ ಆಗಿಬಿಡ್ತಾನೆ. ಬಟ್ ಮನೇಲಿ ಬಂದಾಗ ನಾನು ಯಾವುದೇ ಥರ ಜಂಕ್ ಫುಡ್ನ ಅವನಿಗೆ ಈಗಿನವರೆಗೂ ಕೊಟ್ಟೇ ಇಲ್ಲ. ಜಸ್ಟ್ ಈ ಥರ ಹಣ್ಣುಗಳು ತರಕಾರಿನೇ ಜಾಸ್ತಿ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅವನು ಊಟನ ಚೆನ್ನಾಗಿ ಮಾಡ್ಕೋತಾನೆ. ಅವನಿಗೆ ಹಣ್ಣುಗಳು ತರಕಾರಿ ಕೊಡೋದ್ರಿಂದ ಹಶು ಜಾಸ್ತಿ ಆಗುತ್ತೆ. ಈ ಹಣ್ಣು ತರಕಾರಿ ಬೇಗನೆ ಡೈಜೆಷನ್ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಆದಷ್ಟು ಅವರು ಫುಡ್ನ ಜಾಸ್ತಿ ಇಷ್ಟ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದ್ವಿಕೇನೆಂದರೆ ಅನ್ನನ ಜಾಸ್ತಿ ಚೆನ್ನಾಗಿ ತಿನ್ಕೋತಾನೆ. ಅನ್ನ ಆಗಿರ್ಬೋದು ರಾಗಿ ಸರಿ ಆಗಿರ್ಬೋದು ಜಾಸ್ತಿ ಚೆನ್ನಾಗಿ ತಿನ್ಕೋತಾನೆ. ಊಟ ಟೈಮಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಕೊಡೋಲ್ಲ, ಚೆನ್ನಾಗಿ ಊಟ ಮಾಡ್ಕೋತಾನೆ. ಆ್ಯಂಡ್ ಸ್ವಲ್ಪ ಬಾಳೆಕಾಯಿ ಕಾಯಾಗಿರೋದು ತಂದಿದ್ರು, ಯಾಕಂದರೆ ಒಂದು ವೀಕ್ ನಾವು ಇಟ್ಕೊಂಡು ಕೊಡೋದ್ರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಣ್ಣು ತಂದುಬಿಟ್ರೆ ಟೂ ಡೇಸ್ಗೆಲ್ಲ ಹೋಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಕಾಯಾಗಿರೋದನ್ನು ತಂದಿದ್ರು. ಆ್ಯಂಡ್ ಒಂದಿನ ಬಿಟ್ಟರೆ ಸಾಕೋದು ಚೆನ್ನಾಗಿ ಹಣ್ಣಾಗುತ್ತೆ. ಹಾಗೆಯೇ ಎಲ್ಲ ಕೆಲಸ ಮುಗೀತು ಅಂದರೆ ನೆಕ್ಸ್ಟು ಇನ್ನೊಂದು ಕೆಲಸ ಬ್ಯಾಲೆನ್ಸ್ ಅಂದರೆ ಪಾತ್ರೆ ವಾಶ್ ಮಾಡೋದು. ಸೊ ಎಲ್ಲ ಇದೆಲ್ಲ ಅಡುಗೆ ಮಾಡಿದ್ಮೇಲೆ ಸಿಂಗ್ ತುಂಬ ಪಾತ್ರೆ ಇರುತ್ತೆ, ಅದನ್ನೆಲ್ಲ ವಾಶ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಆ್ಯಂಡ್ ದಿನಕ್ಕಿಲ್ಲ ಅಂದರೆ ಒಂದು 3-4 ಸತಿ 5 ಸತಿ ಈ ಥರ ವಾಶ್ ಮಾಡ್ತಾನೆ ಇರ್ತೀನಿ ನಾನಂತೂ. ಸೊ ಸಿಂಕಲ್ಲಿ ನನಗೆ ಪಾತ್ರೆ ಇರೋದು ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಸಿಂಕ್ ಕ್ಲೀನ್ ಮಾಡ್ತಾ ಇರೋದು. ನಾನು ಯಾವಾಗಲೇ ಪಾತ್ರೆ ವಾಶ್ ಮಾಡಿದ್ರು ಸಿಂಕ್ನ ಕಂಪ್ಲೀಟಾಗಿ ಕ್ಲೀನಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಏನೋ ಒಂಥರ ಅದು ನನಗೆ ರೂಢಿ ಆಗಿಬಿಟ್ಟಿದೆ ಯಾವಾಗ ಪಾತ್ರೆ ವಾಶ್ ಮಾಡಿದ್ರು ಸಿಂಕ್ ಕ್ಲೀನ್ ಮಾಡೋದು. ಆ್ಯಂಡ್ ಸಿಂಕ್ ಕ್ಲೀನ್ ಆದಷ್ಟು ನಾನು ಹ್ಯಾಂಡ್ ವಾಶ್ ಮಾಡ್ಕೋತೀನಿ, ಪಾಪಗೇನಾದ್ರೂ ತಿನ್ಸೋದೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ. ಆ್ಯಂಡ್ ಹಲ್ವಾ ಮಾಡಿದ್ದನಲ್ಲ ಅದನ್ನ ನನ್ನ ಹಸ್ಬೆಂಡ್ ಬಂದರೆ ಅವ್ರಿಗೆ ಕೊಟ್ಟೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ ಅದ್ವಿಗೆ ಕೂಡ ತಿನ್ನಿಸ್ತಾ ಇದ್ರು, ನಾನು ಕೂಡ ತಿಂದು ನೋಡಿದೆ, ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ನೆಕ್ಸ್ಟ್ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.